ಆತ್ಮ ಚೈತನ್ಯ ಕಾರ್ಯಕ್ರಮಗಳನ್ನು ಈ ದಿವಸದಲ್ಲಿ ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ವೀಕ್ಷಕರೇ, ಮಾನವನ ಕುರಿತಾದಂಥ ಕೆಲವಾರು ಅಮೂಲ್ಯವಾದ ಸತ್ಯಗಳು ದೇವರ ವಾಕ್ಯದಲ್ಲಿ ಅಂದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟದ್ದಾಗಿ ನಾವು ನೋಡ್ತೇವೆ. ಅನೇಕ ಸಾರಿ ಮಾನವರಾಗಿ ಜನಿಸಿದಂಥ ನಮಗೆ ನಮ್ಮ ಕುರಿತಾದಂಥ ಒಂದು ಸ್ಪಷ್ಟವಾದ ತಿಳುವಳಿಕೆ ಇಲ್ಲದೇ ಇರುವುದರಿಂದ ಅನೇಕ ದುರ್ಬೋಧನೆಗಳು, ತಪ್ಪಾದ ಕಲ್ಪನೆಗಳು, ಅನೇಕ ರೀತಿಯಾದಂಥ ತಪ್ಪು ಹೆಜ್ಜೆಗಳನ್ನು ಅನೇಕರು ಇಡುವಂಥದ್ದನ್ನು ನಾವು ನೋಡ್ತೇವೆ. ದೇವರ ವಾಕ್ಯ ಸತ್ಯವೇದ ಪರಲೋಕದ ದೇವರು ನಮಗೆ ಅನುಗ್ರಹಿಸಿದಂಥ ಗ್ರಂಥ. ನಮ್ಮನ್ನುಂಟು ಮಾಡಿದಂಥ ಸೃಷ್ಟಿಕರ್ತನು ನನ್ನ ನಮ್ಮ ಕುರಿತಾಗಿ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥ ಒಂದು ಗ್ರಂಥವಿದ್ದರೆ ಅದು ದೇವರ ವಾಕ್ಯ. ನೋಡ್ರಿ, ಯಾವುದೇ ಒಂದು ವಸ್ತುವನ್ನು ತಯಾರು ಮಾಡುವಂಥವನು ಅಥವಾ ಒಂದು ಕಾರು ಅದನ್ನು ತಯಾರು ಮಾಡುವಂಥ ಅದರ ಕಂಪನಿಯ ಮಾಲಕರು ಆ ಒಂದು ಕಾರಿನ ಬಗ್ಗೆ ಅಥವಾ ತಾನು ಉತ್ಪಾದನೆ ಮಾಡಿದಂಥ ವಸ್ತುವಿನ ಬಗ್ಗೆ ಅವನಿಗೆ ಸರಿಯಾದ ಮಾಹಿತಿ ಉಂಟು. ಎಷ್ಟೋ ಸಾರಿ ನಮ್ಮ ವಾಹನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಆ ವಾಹನ ಸಿದ್ಧ ಮಾಡಿದಂಥವರು ಸಿದ್ಧಪಡಿಸಿದ ಕೈಪಿಡಿ ಇರ್ತದೆ, ಆ ಕೈಪಿಡಿಯಲ್ಲಿ ಅನೇಕ ವಿಷಯಗಳನ್ನು ಕೊಟ್ಟಿರ್ತಾರೆ. ಇನ್ನೂ ಕೆಲವು ಸಾರಿ ಇನ್ನೂ ಅದರಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯಗಳೇನಾದರೂ ಇದ್ದರೆ ಆ ಮಾಲಕರ ಹತ್ರ ನಾವು ಹೋಗಬೇಕಾಗ್ತದೆ. ಅದೇ ರೀತಿಯಲ್ಲಿ ನನ್ನ ಪ್ರಿಯರೇ, ಮನುಷ್ಯನನ್ನು ಉಂಟು ಮಾಡಿದಂತಹ ದೇವರು ಆತನು ನಿನ್ನ ಮತ್ತು ನನ್ನ ಮಾಲಕನಾಗಿದ್ದಾನೆ, ನಿನ್ನ ಒಡೆಯನಾಗಿದ್ದಾನೆ. ನನ್ನ ಮತ್ತು ನಿನ್ನ ಕುರಿತಾದಂಥ ಸರಿಯಾದಂಥ ಮಾಹಿತಿ ನನಗೆ ನಮಗೆ ಬೇಕಾದರೆ ನಾವು ಆತನ ಬಳಿಯೇ ಹೋಗಬೇಕು. ಆದರೆ ನಾವು ಮಾಡುವಂಥ ತಪ್ಪು ಏನಂತ ಹೇಳಿದರೆ ಬೇರೆ ಬೇರೆ ಮಾರ್ಗಗಳನ್ನು ಆದುಕೊಳ್ಳುತ್ತೇವೆ. ಅನೇಕ ಸಾರಿ ನಾವು ಹೇಳುವಂಥದ್ದುಂಟು, ಅದು ವಿಜ್ಞಾನದಲ್ಲಿ ಸಾಬೀತಾಗಬೇಕು ಅಂತೇಳಿ. ಒಂದು ಪ್ರಶ್ನೆ ನಾವು ಕೇಳಿಕೊಳ್ಳೋಣ, ವಿಜ್ಞಾನಿಗಳನ್ನು ಸೃಷ್ಟಿ ಮಾಡಿದವನು ಯಾರು? ಸೃಷ್ಟಿ ಮಾಡಲ್ಪಟ್ಟಂಥ ಒಂದು ವ್ಯಕ್ತಿ ಅಥವಾ ವಸ್ತು ತನ್ನ ಮಾಲಕನು ಸೃಷ್ಟಿ ಮಾಡಿದಂಥ ಇತರ ವ್ಯಕ್ತಿಗಳ ಬಗ್ಗೆ ಅವನಿಗೆ ಹೇಳುವಂಥ ಅಧಿಕಾರ ದೊಡ್ಡದ ಅಥವಾ ಆ ವ್ಯಕ್ತಿಯನ್ನು ವಸ್ತುವನ್ನು ಉಂಟು ಮಾಡಿದಂಥ ಆ ಮಾಲಕನ ಆ ಆಲೋಚನೆ ಅಥವಾ ಆತನ ವಿಷಯಗಳು ಅದು ಪ್ರಾಮುಖ್ಯವ? ನನ್ನ ಪ್ರಿಯರು, ಇದನ್ನು ಅನೇಕರು ಆಲೋಚನೆ ಮಾಡುವುದಿಲ್ಲ. ಆದ್ದರಿಂದಲೇ ಈ ದಿವಸದಲ್ಲಿ ಅನೇಕರು ಹೇಳುವಂಥದ್ದು ಅದು ವೈಜ್ಞಾನಿಕವಾಗಿ ನೀವು ಪ್ರೂವ್ ಮಾಡ್ತೀರಾ, ವಿಜ್ಞಾನಿಗಳನ್ನು ಉಂಟು ಮಾಡಿದವನು ಯಾರು? ಇನ್ನೊಬ್ಬ ವಿಜ್ಞಾನಿ ಉಂಟು ಮಾಡಿದ್ನ? ವಿಜ್ಞಾನಿಯ ಜನನ ಎಲ್ಲಿ ಉಂಟಾಯಿತು? ನನ್ನ ಪ್ರಿಯರು, ಎಂಥ ಮೂರ್ಖರಂತೆ ನಾವು ಉತ್ತರ ಕೊಡ್ತೇವೆ. ನಾವು ವಿಜ್ಞಾನಿಗಳು ಈ ದಿವಸದಲ್ಲಿ ಅನೇಕ ವಿಷಯಗಳನ್ನು ಕಂಡುಕೊಂಡಿದ್ದಾರೆ, ಅನೇಕ ಥಿಯರಿಗಳು ದೇವರು ಮಾಡಿದಂಥ ಸತ್ಯದ ಹಿನ್ನೆಲೆಯಲ್ಲಿ ಅದು ಸರಿಯಂತ ವಿಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ. ನನ್ನ ಪ್ರಿಯರು, ಒಂದು ಪ್ರಶ್ನೆ ನಾನು ಕೇಳ್ತೇನೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ವಿದ್ಯಾಭ್ಯಾಸ ಮಾಡಿದವರಿಗೆ ಜಾನ್ ನ್ಯೂಟನ್ ಎಂಬಾತನು ಭೂಮಿಯಲ್ಲಿರುವಂಥ ಗುರುತ್ವಾಕರ್ಷಣದ ಬಗ್ಗೆ ಆತನು ಬರೆದ. ಮೇಲಿನಿಂದ ಯಾವುದೇ ಒಂದು ವಸ್ತುವನ್ನು ಕೆಳಗಡೆ ಬಿಟ್ಟರೆ ಅದು ಭೂಮಿಗೆ ಬರ್ತದೆ, ಯಾಕಂದರೆ ಗುರುತ್ವಾಕರ್ಷಣ ಎಂಬಂಥ ಆ ಒಂದು ವಿಷಯ ಉಂಟು ಎಂಬುದಾಗಿ. ಈಗ ಒಂದು ಪ್ರಶ್ನೆ, ಗುರುತ್ವಾಕರ್ಷಣ ಶಕ್ತಿಯು ಜಾನ್ ನ್ಯೂಟನ್ ಎಂಬಾತನು ಅದನ್ನು ತಿಳ್ಕೊಂಡು ಒಂದು ಪ್ರಬಂಧವಾಗಿ ಒಂದು ನಿಯಮವಾಗಿ ಅದನ್ನು ಬರೆದ ನಂತರ ಗುರುತ್ವಾಕರ್ಷಣ ಶಕ್ತಿಯು ಅದು ಪ್ರಾಯೋಗಿಕಕ್ಕೆ ಬಂತೋ ಅಥವಾ ಅದರ ಮೊದಲೇ ಇತ್ತ? ಜಾನ್ ನ್ಯೂಟನ್ ಆತನು ಜನನ ಹೊಂದುವುದಕ್ಕಿಂತ ಮುಂಚಿತವಾಗಿ ಲೋಕ ಇರಲಿಲ್ವ? ಜಾನ್ ನ್ಯೂಟನ್ ಈ ಒಂದು ಥಿಯರಿ
ಈ ಒಂದು ವಿಷಯವನ್ನು ಆತನು ವೈಜ್ಞಾನಿಕವಾಗಿ ತಾನು ಹೇಳಿದ್ದೇನೆ ಎಂಬುದಾಗಿ ಹೇಳುವ ಮೊದಲು ವೆದರ್ ದಟ್ ಲಾ ಆಫ್ ಗ್ರಾವಿಟೇಷನ್ ವಾಸ್ ಇನ್ ವರ್ಕ್ ಆರ್ ನಾಟ್. ಕ್ಯಾನ್ ಎನಿ ಒನ್ ಆಫ್ ಅಸ್ ಸೇ ದಟ್ ಇಟ್ ಈಸ್ ಜಾನ್ ನ್ಯೂಟನ್ ಹೂ ಫೌಂಡ್ ದ ಲಾ ಆಫ್ ಗ್ರಾವಿಟೇಷನ್? ಗುರುತ್ವಾಕರ್ಷಣ ಶಕ್ತಿಯನ್ನು ಜಾನ್ ನ್ಯೂಟನ್ನು ಆತನು ಕಂಡು ಹುಡುಕಿದ ಅಂದಿನಿಂದ ಗುರುತ್ವಾಕರ್ಷಣ ಶಕ್ತಿ ಅದು ಉಂಟು. ಇದಕ್ಕಿಂತ ದೊಡ್ಡ ಮೂರ್ಖತನ ಉಂಟೇ ಇಲ್ಲ. ಅದು ಮನುಷ್ಯನಿಗೆ ಅಗೋಚರವಾಗಿರತಕ್ಕಂಥ ಕೆಲವು ವಿಚಾರಗಳು ಸೃಷ್ಟಿಯಲ್ಲಿ ಈಗಲೂ ಕೂಡ ಎಷ್ಟೋ ವಿಷಯ ಉಂಟು. ಒಂದು ದಿವಸ ಯಾರೋ ಒಬ್ಬ ವಿಜ್ಞಾನಿ ಇದರ ಕುರಿತು ಬಹಳವಾಗಿ ಆಲೋಚನೆ ಮಾಡಿ ಆತನು ಅದರ ಕುರಿತಾಗಿ ಒಂದು ಪ್ರಬಂಧವನ್ನು ಬರೆಯುತ್ತಾನೆ. ಅದಾದ ನಂತರ ವೈಜ್ಞಾನಿಕವಾಗಿ ಅದು ಹೀಗೆ ಅಂತ ಹೇಳಿ ಆತನೊಂದು ಸಿದ್ಧಾಂತವನ್ನು ಮಾಡುತ್ತಾನೆ. ಅದರ ಅರ್ಥ ಆ ಸಿದ್ಧಾಂತ ಮಾಡಿದ ದಿವಸದಿಂದ ಆ ವಸ್ತು ಅಲ್ಲಿ ಪ್ರಾಬಲ್ಯಕ್ಕೆ ಅಥವಾ ಅಸ್ತಿತ್ವಕ್ಕೆ ಬಂತು ಅಂತೇಳಿ ಅರ್ಥವಾ ಅಥವಾ ಅದರ ಮೊದಲೇ ಇತ್ತ? ನನ್ನ ಪ್ರಿಯರೇ, ನಾವು ಎಷ್ಟು ಮೂರ್ಖರಂತಿದ್ದೇವೆ. ಲೆಟ್ ಅಸ್ ನಾಟ್ ಟ್ರೈ ಟು ಪ್ರೂವ್ ಗಾಡ್ ಬೈ ಸೈನ್ಸ್, ವಿಚ್ ಈಸ್ ಎ ಹಿಪೋಕ್ರಸಿ. ವಿಜ್ಞಾನದ ಮೂಲಕವಾಗಿ ನಾನು ದೇವರನ್ನು ಪ್ರೂವ್ ಮಾಡ್ತೇನೆಂಬುದಾಗಿ ಹೇಳುವಂಥದ್ದಾಗಿದ್ದರೆ ದೇವರ ಸನ್ನಿಧಾನದಲ್ಲಿ ಅದು ದೇವರಿಗೆ ಹಾಸ್ಯ ಮಾಡುವಂಥದ್ದಾಗಿದೆ. ವಿ ಕನ್ಸಿಡರ್ ಅವರ್ ಸೆಲ್ಸ್ ಎಬವ್ ಗಾಡ್. ದಟ್ಸ್ ವೈ ಆಸ್ ಐ ಹ್ಯಾವ್ ಬಿನ್ ಟೆಲಿಂಗ್ ದ ಬೈಬಲ್ ಈಸ್ ದ ಬುಕ್ ದಟ್ ವಾಸ್ ಗಿವನ್ ಬೈ ದ ಕ್ರಿಯೇಟರ್ ಹಿಮ್ಸೆಲ್ಫ್. That's why this book is valid. This book is valid. ಇನ್ನೊಂದು ಉದಾಹರಣೆ ನಮ್ಮ ಗಮನಕ್ಕೆ ಹೇಳ್ತೇನೆ. ನಾವು ಇನ್ನೂ ಚಿಕ್ಕವರಾಗಿದ್ದಾಗ ಒಂದು ಬಹಳ ಪ್ರಾಬಲ್ಯವಾಗಿದ್ದಂಥ ಒಂದು ಥಿಯರಿ ಇತ್ತು. ಏನಂತ ಹೇಳಿದರೆ ಭೂಮಿ ಚಪ್ಪಟೆ ಎಂಬುದಾಗಿ. ನಾವು ಚಿಕ್ಕವರಾಗಿರುವಾಗ ಕಲಿತದ್ದೇ ಅದನ್ನು. ಒಂದು ವೇಳೆ ನನ್ನ ವಯಸ್ಸಿನಲ್ಲಿರುವಂಥವ್ರು ಇದನ್ನು ನೀವು ಒಪ್ಪಿಕೊಳ್ತೀರಿ. ಆದರೆ ಈ ದಿವಸದಲ್ಲಿ ನಾನು ಭೂಮಿ ಚಪ್ಪಟೆ ಅಂತ ಹೇಳಿದರೆ ನನ್ನ ಮೊಮ್ಮಕ್ಕಳು ಕೂಡ ನಗಾಡ್ತಾರೆ. ಈಗ ಒಂದು ಪ್ರಶ್ನೆ, ವಿಜ್ಞಾನಿಗಳು ಇದು ಭೂಮಿ ಚಪ್ಪಟೆಯಲ್ಲ ಉರುಟು ಅಂತ ಕಂಡುಹುಡುಕಿದ್ರಂತೆ. ನನ್ನ ಪ್ರಶ್ನೆ ಇಷ್ಟೇ, ವಿಜ್ಞಾನಿಗಳು ಕಂಡು ಹುಡುಕಿದ ನಂತರ ಭೂಮಿ ಚಪ್ಪಟೆಯಾಗಿದ್ದ ಭೂಮಿ ಉರುಟಾಗಿ ಬಿಟ್ಟಿತಾ? ಚಪ್ಪಟೆಯಾಗಿದ್ದಂಥ ಭೂಮಿ ಉರುಟಾಯ್ತಾ ಅಥವಾ ಮೊದಲಿಂದಲೇ ಉರುಟಾಗಿತ್ತಾ? ಮೊದಲಿಂದಲೇ ಇತ್ತು. ಆದರೆ ಪಾಪ ಪುಣ್ಯಾತ್ಮ ಮನುಷ್ಯ, ಅವನಿಗೆ ಬುದ್ಧಿ ಬಂದದ್ದು ಕೆಲವು ವರ್ಷಗಳ ಹಿಂದೆ ಅಷ್ಟೇ, ಅಷ್ಟು ಒಪ್ಪಿಕೊಳ್ಬೋದು. ಈ ತಿಳುವಳಿಕೆ ಮನುಷ್ಯನಿಗೆ ಬಂತು ಕೆಲವು ವರ್ಷಗಳ ಹಿಂದೆ. ಯಾರೋ ಒಬ್ಬ ಜ್ಞಾನಿ ಅಥವಾ ವಿಜ್ಞಾನಿ ಅವನು ಅದನ್ನು ನೋಡುವಾಗ ಇದರ ಕುರಿತು ತಿಳ್ಕೊಂಡ, ಅದನ್ನು ಆತನು ಬರ್ರ, ಆಮೇಲೆ ಕಂಪೇರ್ ಮಾಡುವಾಗ ಗೊತ್ತಾಯಿತು, ಅಯ್ಯಯ್ಯಯ್ಯಯ್ಯೋ ಬೈಬಲಲ್ಲಿದ್ದೆಲ್ಲ ಮೊದಲೇ ಬರ್ದಿಯದೇ. ಬಾಯಿ ಮುಚ್ಕೊಂಡ್ರೆ, ಈಗ ಬೈಬಲಲ್ಲಿ ಮೊದಲು ಬರ್ದಿದೆ ಅಂತೇಳಿ ಹೇಳಿಬಿಟ್ರೆ ವಿಜ್ಞಾನಕ್ಕೆ ಬೆಲೆ ಇಲ್ಲ ಅಲ್ಲ. ಈಗ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಸೈನ್ಸ್. ಸೊ ದೇ ಸ್ಟಾಪ್ ಕೀಪಿಂಗ್, ಜಸ್ಟ್ ಶಟ್ ದೇರ್ ಮೌತ್. ದ್ಯಾಟ್ಸ್ ವೈ ದೇ ವಾಂಟ್ ಟು ಸಪ್ರೆಸ್ ದ ಬೈಬಲ್, ದ ಬಿಬ್ಲಿಕಲ್ ಥಾಟ್. ಕಳೆದ ಸಾವಿರಾರು ವರ್ಷಗಳಿಂದ ಯಾಕೆ ಸತ್ಯವೇದವನ್ನು ವಿರೋಧಿಸ್ತಾ ಜನರು ಬಂದಿದ್ದಾರೆ? ದಿಸ್ ಇಸ್ ದ ರೀಸನ್, ಬಿಕಾಸ್ ದ ಬೈಬಲ್ ಕಂಟೈನ್ಸ್, ಇಟ್ ಈಸ್ ದ ಮ್ಯಾನ್ಯುವಲ್, ಇಟ್ಸ್ ಎ ಓನರ್ಸ್ ಮ್ಯಾನ್ಯುವಲ್. ನನ್ನನ್ನು ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಬರೆದಿಟ್ಟಂಥ ಒಂದು ಗ್ರಂಥ ಇದಾಗಿದೆ. ದಿಸ್ ಈಸ್ ಎ ವ್ಯಾಲಿಡ್ ಮ್ಯಾನ್ಯುವಲ್ ಆಫ್ ಎ ಹ್ಯೂಮನ್ ಬೀಯಿಂಗ್. So to argue that we need to understand science to understand man. Manushyananu tilikollike vijnanavannu kaliyabeku. Nana priyare, idakkinta dodda ondu tappadanta kalpane innondirlikilla. Adudarinda ee divasagalalli satyaveda manushyana bagge enu helutade. ಮನುಷ್ಯನ ಸೃಷ್ಟಿಯ ಬಗ್ಗೆ ಏನು ಹೇಳ್ತದೆ? ಏನೆಲ್ಲ ತಪ್ಪು ಕಲ್ಪನೆಗಳನ್ನು ಜನರು ಮಾಡಿಕೊಂಡಿದ್ದಾರೆ,
ಯಾಕೆ ಜನರು ಸುಮ್ಮನಾದರೂ ಇದನ್ನು ಅಂಗೀಕಾರ ಮಾಡುವುದಕ್ಕೆ ಬದಲಾಗಿ ತಮ್ಮ ಲೌಕಿಕವಾದ ಬುದ್ಧಿ ಜ್ಞಾನದಿಂದ ವಿವೇಚನಾರಹಿತರಾಗಿ ಅವರು ಜೀವಿಸ್ತಾರೆ? ಇದಕ್ಕೆಲ್ಲ ಉತ್ತರ ಬೈಬಲಲ್ಲಿ ಉಂಟು. ಆದ್ದರಿಂದ ಈ ಸತ್ಯಗಳನ್ನು ನಿಮ್ಮ ಮುಂದಕ್ಕೆ ನಾನು ಹೆಜ್ಜೆ ಹೆಜ್ಜೆಯಾಗಿಡುತ್ತಾ ಇದ್ದೇನೆ. ಇವಾಗ ನಾನು ಕಳೆದ ಸಾರಿ ಅನೇಕ ವಿಚಾರಗಳನ್ನು ಹೇಳಿದ, ದೇವರು ಮನುಷ್ಯನ ನಿಂಟು ಮಾಡಿದಾಗ ಶರೀರ ಆತ್ಮ ಪ್ರಾಣವನ್ನಾಗಿ ಉಂಟು ಮಾಡಿದ ಎಂಬುದಾಗಿ. ಇವಾಗ ಒಂದು ಪ್ರಶ್ನೆ ಬರ್ತದೆ, ಯಾಕಂದರೆ ಈ ಮೂರಲ್ಲಿರತಕ್ಕಂಥ ಕೆಲವಾರು ಆ ವ್ಯತ್ಯಾಸಗಳನ್ನು ಕಳೆದ ಸಾರಿ ನಾನು ವಿವರಿಸಿದ್ದೇನೆ. ನೌ ಟುಡೇ ಮೈ ಕ್ವೆಶ್ಚನ್ ಈಸ್, ವಾಟ್ ಈಸ್ ದ ಸೋಲ್? ಆತ್ಮ ಅಂದರೆ ಏನು? ದ ನೇಚರ್ ಆಫ್ ಮ್ಯಾನ್ಸ್ ಸೋಲ್ ಈಸ್ ಲೈಕ್ ದ ಡಾಕ್ಟ್ರಿನ್ ಆಫ್ ದ ಟ್ರಿನಿಟಿ, ಎ ಮಿಸ್ಟರಿ ವಿಚ್ ಸಿಂಪ್ಲಿ ಕೆನಾಟ್ ಬಿ ಗ್ರಾಸ್ಪ್ ಬೈ ಮಾರ್ಟಲ್ ಮೈಂಡ್. ನಾವು ದೇವರ ಕುರಿತಾಗಿ ಅಧ್ಯಯನ ಮಾಡುವಾಗ ಸತ್ಯವೇದ ದೇವರ ಕುರಿತಾಗಿ ಆತನು ತ್ರಯೈಕ್ಯನಾದ ದೇವರು ಎಂಬಂಥ ತಿಳುವಳಿಕೆ ನಮಗೆ ಕೊಡ್ತಾ ಉಂಟು. ಅವರ್ ಗಾಡ್ ಈಸ್ ಎ ಟ್ರಯೂನ್ ಗಾಡ್, ತಂದೆ ಮಗ ಪರಿಶುದ್ಧಾತ್ಮ. ಒನ್ ಆಫ್ ದ ಡಿಫಿಕಲ್ಟ್ ಟಾಸ್ಕ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಬೈಬಲ್ ಈಸ್ ದ ಡಿವೈನ್ ಟ್ರಿನಿಟಿ, ದೈವಿಕವಾದಂಥ ತ್ರೈಕತ್ವದ ಕುರಿತಾದಂಥ ಆ ವಿಷಯ. ಅದು ಬಹಳ ಮಟ್ಟಿಗೆ ಗಹನೀಯವಾದದ್ದು. ಅದನ್ನು ಅಭ್ಯಾಸ ಮಾಡುವಾಗ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ವೇಳೆ ಮನುಷ್ಯನ ಬುದ್ಧಿಯಿಂದ ಸಾಮಾನ್ಯವಾಗಿ ಸುಲಭವಿಲ್ಲ. ಇನ್ ದ ಸೇಮ್ ವೇ ಟು ಅಂಡರ್ಸ್ಟ್ಯಾಂಡ್ ಸೋಲ್ ಇಟ್ಸ್ ನಾಟ್ ಸೋ ಈಸಿ. ನಾನೊಂದು ಪ್ರಶ್ನೆ ನಾನು ಕೇಳ್ತೇನೆ. ಈ ದಿವಸಗಳಲ್ಲಿ ನಮ್ಮೆಲ್ಲರಿಗೆ ನಮಗೆ ಗೊತ್ತುಂಟು, ಲೈಟ್ ಆನ್ ಆಗ್ತದೆ, ಫ್ಯಾನ್ ಸ್ವಿಚ್ ಹಾಕಿದರೆ ಆನ್ ಆಗ್ತದೆ. ಮಕ್ಕಳು ಕೂಡ ಹೇಳ್ತಾರೆ, ಹೇಗೆ ಲೈಟ್ ಆಗ್ತದೆ, ಹೇಗೆ ಫ್ಯಾನ್ ಆಗ್ತದೆ, ಹೇಗೆ ಏರ್ ಕಂಡೀಷನ್ ವರ್ಕ್ ಆಗ್ತದೆ. ಓ, ದ್ಯಾಟ್ಸ್ ವೆರಿ ಸಿಂಪಲ್. ಯಾ, ಇಟ್ಸ್ ವೆರಿ ಸಿಂಪಲ್, ವಿ ಆಲ್ ನೋ ದ್ಯಾಟ್. ಹೌ ಇಟ್ ಈಸ್ ಸಿಂಪಲ್? ಆ, ಇಟ್ಸ್ ವೆರಿ ಸಿಂಪಲ್, ಇಟ್ ಈಸ್ ಥ್ರೂ ದ ಇಲೆಕ್ಟ್ರಿಸಿಟಿ. ಓ, ಐ ಸಿ, ದ್ಯಾಟ್ಸ್ ಗುಡ್. ಇಲೆಕ್ಟ್ರಿಸಿಟಿ, ಕ್ಯಾನ್ ಯು ಟೆಲ್ ಮೀ ವಾಟ್ ಈಸ್ ಇಲೆಕ್ಟ್ರಿಸಿಟಿ? ನೋಡ್ರಿ, ನಾವು ಪ್ರಶ್ನೆ ಹಾಕ್ತಾ ಹೋಗುವಾಗ ಅನೇಕ ನಿಗೂಢವಾದ ವಿಚಾರಗಳು ಹೊರಗೆ ಬರ್ತವೆ. ಅಫ್ಕೋರ್ಸ್ ಥಿಯರಿಟಿಕಲಿ ನಾವು ಅದಕ್ಕೆ ಹೇಳ್ಬೋದು, ಇಲೆಕ್ಟ್ರಿಸಿಟಿ ಅಂದರೆ ಏನು, ಹೌ ದ ಪವರ್ ಈಸ್ ಜನರೇಟೆಡ್, ಯಾವ ರೀತಿಯಲ್ಲಿ ಆ ಶಕ್ತಿ ಉತ್ಪಾದಿಸಲ್ಪಡ್ತದೆ. ಓ, ಶಕ್ತಿ ಎಲ್ಲಿ ಕಾಣ್ತದೆ? ಶಕ್ತಿ ಹೇಗೆ ಅದು ಶಕ್ತಿ ಲೈಟಿನೊಳಗೆ ಬರ್ತದೆ? ಆ, ದ್ಯಾಟ್ಸ್ ವೆರಿ ಸಿಂಪಲ್. ಓ, ಇಟ್ ಈಸ್ ಸೋ ಸಿಂಪಲ್? ಹೌದು, ಭಾಳ ಸಿಂಪಲ್ ಅಲ್ವಾ? ಹೌದು. ಹೇಗೆ ಸಿಂಪಲ್? ಅದು ವೈರ್ನ ಮೂಲಕ ಬರ್ತದೆ, ಇಲೆಕ್ಟ್ರಿಸಿಟಿ ವೈರ್ನ ಮೂಲಕ ಬರ್ತದೆ. ಹೌದಾ? ಕಾಣ್ತದೆ ನಿಮಗೆ ಅದು? ಕ್ಯಾನ್ ಯು ಸೀ ದ ಇಲೆಕ್ಟ್ರಿಸಿಟಿ? ಹೌ ಮೆನಿ ಆಫ್ ಯು ಕ್ಯಾನ್ ಆನ್ಸರ್ ದಿಸ್ ಕ್ವೆಶ್ಚನ್? ಕ್ಯಾನ್ ಯು ಸೀ ದ ಇಲೆಕ್ಟ್ರಿಸಿಟಿ? ವಿದ್ಯುತ್ ಶಕ್ತಿಯನ್ನು ನೀವು ಕಣ್ಣಲ್ಲಿ ನೋಡ್ಲಿಕ್ಕೆ ಆಗ್ತದ? ಯು ಆರ್ ನಾಟ್ ಏಬಲ್ ಟು ಸೀ ದ ಎಲೆಕ್ಟ್ರಿಸಿಟಿ. ವೈರ್ನಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತದಂತ ನಾವು ಹೇಳ್ತೇವೆ. ಕ್ಯಾನ್ ಯು ಟಚ್ ದ ಎಲೆಕ್ಟ್ರಿಸಿಟಿ? ಅಫ್ಕೋರ್ಸ್, ಇಫ್ ಯು ಟಚ್ ಯು ವಿಲ್ ಬಿ ಡೆಡ್. ದ್ಯಾಟ್ಸ್ ವೈ ವಿ ಸೇ ಎಲೆಕ್ಟ್ರಿಸಿಟಿ ಇಸ್ ಪಾಸಿಂಗ್ ಅಂಡ್ ಇಟ್ ಇಸ್ ಪವರ್ಫುಲ್ ಅಂಡ್ ಇಟ್ ಕ್ಯಾನ್ ಕಿಲ್ ಯು. Now, how do I explain and understand electricity? We say it's very simple. Is it so simple? Is it so simple? ವಿದ್ಯಾರ್ಥಿಗಳನ್ನು ಕೇಳ್ರೆ ಅವರು ಎಷ್ಟು ಸಿಂಪಲ್ ಅಂತ ಹೇಳ್ತಾರೆ. ಈ ದಿವಸದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು 4-5 ವರ್ಷಗಳವರೆಗೆ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡುವವರಿದ್ದಾರೆ, ಬರೀ ಇಲೆಕ್ಟ್ರಿಸಿಟಿಯಲ್ಲಿ. ನಾವು ನೆನೆಸುವುದೇನು, ಬಹಳ ಸುಲಭ ಅದು. ಅದೇನು ಇಲೆಕ್ಟ್ರಿಸಿಟಿ? ವೈರಲ್ಲಿ ಪಾಸ್ ಆಗ್ತದೆ, ಎಲ್ಲ ಸರಿ, ಒಪ್ಪಿಕೊಳ್ತೇನೆ. ಹ್ಯಾವ್ ಯು ಅಂಡರ್ಸ್ಟುಡ್ ಇಟ್? ನೋ, ಐ ನಾಟ್ ಅಂಡರ್ಸ್ಟುಡ್ ಇಟ್
so well, but I believe that there is power. ಮಕ್ಕಳತ್ರ ಹೇಳ್ತೇವೆ ನಾವು, ಹೇಯ್ ಇಲೆಕ್ಟ್ರಿಕ್ ವೈರ್ ಮುಟ್ಬೇಡ್ರಿ, ಪ್ಲಗ್ಗಿನೊಳಗೆ ಕೈ ಹಾಕಬೇಡ್ರಿ, ವೈರ್ ಹಾಕಬೇಡ್ರಿ. ಮಗು ಕೇಳ್ತದೆ, ಮಮ್ಮಿ ಯಾಕೆ ಹಾಕಬಾರ್ದು ನಾನು? ಆ ಮಗು ಕೇಳ್ತದೆ, ಯಾಕೆ ನಾನು ಹಾಕಬಾರ್ದು? ಅಮ್ಮನಿಗೆ ಸ್ವಲ್ಪ ಕಷ್ಟ ಈಗ ಉತ್ತರ ಕೊಡೋದು. ಆ ಅಮ್ಮ ಹೇಳ್ತಾಳೆ, ಅದರಲ್ಲಿ ವಿದ್ಯುತ್ ಶಕ್ತಿ ಉಂಟು ಅಂತೇಳಿ. ಆ ಮಗು ಕೇಳ್ತದೆ, ಏನದು ವಿದ್ಯುತ್ ಶಕ್ತಿ ಅಂದರೆ? ಸ್ವಲ್ಪ ಆಲೋಚನೆ ಮಾಡಿರಿ, ಹೌ ಡಿಫಿಕಲ್ಟ್ ಇಟ್ ಈಸ್. ಬಟ್ ಯು ನೋ ದಟ್ ದೆರ್ ಈಸ್ ಪವರ್, ಯು ನೋ ದಟ್ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಇಲೆಕ್ಟ್ರಿಸಿಟಿ. ಮೇ ಐ ಟೆಲ್ ಇಫ್ ಯು ಆಸ್ಕ್ ಮೀ ದ ಕ್ವಶನ್, ವಾಟ್ ಈಸ್ ಸೋಲ್, ಆತ್ಮವೆಂದರೆ ಏನು? ವೆಲ್, as a Bible teacher, I can explain to you, but I, at the same time, I know it is very difficult to, you know, give all kinds of theoretical and practical explanation unless you believe certain things. Electricity pass aagtide wire nalli hege gottu nanage hege gottagbeku eradu vidhana untu onda muttbeku ಮುಟ್ಟಿದರೆ ಸತ್ತೋಗ್ತಿ, ಇಲ್ಲ ಅದನ್ನು ಯಾವುದೋ ಒಂದು ಇನ್ಸ್ಟ್ರೂಮೆಂಟಿಗೆ ಕನೆಕ್ಟ್ ಮಾಡಬೇಕು, ಲೈಟಿಗೆ ಕನೆಕ್ಟ್ ಮಾಡಬೇಕು, ಆಗ ಲೈಟ್ ಆಯ್ತು. ಆಗ ಹೇಳ್ತೇವೆ, ಓ ಲೈಟ್ ಆಯಿತು, ಇಲೆಕ್ಟ್ರಿಸಿಟಿ ಬಂತು. ನಾವು ಎಷ್ಟೋ ಸಾರಿ ನಾವು ಈ ಲೈಟ್ ಆಫ್ ಆದಾಗ ಏನು ಹೇಳ್ತೇವೆ? ಓ ಪವರ್ ಹೋಯ್ತು, ಪವರ್ ಹೋಯ್ತು. ಯಾವ ಪವರ್ ಹೋಯ್ತೋ? ಇಲೆಕ್ಟ್ರಿಕ್ ಪವರ್ ಹೋಯ್ತು. ಇವತ್ತು ಇಲೆಕ್ಟ್ರಿಕ್ ಪವರ್ ಇಲ್ಲ ಇವತ್ತು, ಅಥವಾ ಇಲೆಕ್ಟ್ರಿಕ್ ಪವರ್ ಶಾರ್ಟೇಜ್ ಉಂಟು. ನನ್ನ ಪ್ರಿಯರೇ, ಈ ಎಲ್ಲ ಶಬ್ದಗಳನ್ನು ನಾವು ಉಪಯೋಗ ಮಾಡ್ತೇವೆ. ಬಟ್ ಮೇ ಐ ಟೆಲ್ ಯು, ವೆನ್ ಇಟ್ ಕಮ್ಸ್ ಟು ದ ಸೋಲ್, ಯು ನೋ ದ ಫಾಲೋವಿಂಗ್ ನೌ ಸಮ್ ಆಫ್ ದ ಸ್ಟೇಟ್ಮೆಂಟ್ಸ್ ದಟ್ ಐ ವಾಂಟ್ ಟು ಮೇಕ್, ಯು ನೋ ಸಮ್ ಆಫ್ ದ ಸಜೆಷನ್ಸ್ ದಟ್ ಐ ವುಡ್ ಲೈಕ್ ಟು ಬ್ರಿಂಗ್ ಬಿಫೋರ್ ಯು will give you an understanding of who, what is the soul. ಒಂದು ಮಗು ತಾಯಿ ಹತ್ರ ಕೇಳ್ತದೆ, ಅಮ್ಮ ನನಗೆ ಆ ಇಲೆಕ್ಟ್ರಿಸಿಟಿಯನ್ನು ಮುಟ್ಟಿ ನೋಡಬೇಕು. ತಾಯಿ ಬಿಡ್ತಾಳ? ನನಗೆ ಅರ್ಥ ಆಗೋಲ್ಲಮ್ಮ ನೀನು ಹೇಳಿದ್ದು, ನೀನೇನು ಹೇಳ್ತೀಯ ಅಂತ ನನಗೆ ಗೊತ್ತಾಗೋಲ್ಲ, ನಾನು ಮುಟ್ಟಬೇಕದನ್ನು. ಅಮ್ಮನಿಗೆ ಗೊತ್ತುಂಟು, ಆ ಮಗು ಮುಟ್ಟಿದ್ರೆ ಆ ಮಗು ಬದುಕೋದಿಲ್ಲ, ಆದರೆ ಮಗುವಿಗೆ ಅರ್ಥ ಆಗೋದಿಲ್ಲ. ಮಗು ಕೇಳ್ತದೆ, ನಾನದನ್ನು ಮುಟ್ಟಬೇಕು, ನಾನು ಅದನ್ನು ನೋಡಬೇಕು. ನಾವು ದಿಸ್ ಇಸ್ ದ ಹ್ಯೂಮನ್ ಮೈಂಡ್. ನಮ್ಮ ಮನಸ್ಸಿನಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ನಾನು ಮುಟ್ಟಬೇಕು, ನಾನದನ್ನು ನೋಡಬೇಕು, ನಾನದನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಬೇಕು. ಸೊ ನ್ಯಾಚುರಲಿ ಪೀಪಲ್ ಆಸ್ಕ್ ಕ್ವಶನ್ಸ್ ಅಬೌಟ್ ಗಾಡ್ ಫ್ರಮ್ ದ background of science. Now, in the opinion that we can really believe from God's word, that the Bible indicates, you know, not so much that I have a soul, but rather I am a soul. Nodi, neevu satya vedana adhyayana maduvaga ನನ್ನಲ್ಲಿ ಆತ್ಮ ಉಂಟು ಎಂಬುದಾಗಿ ಹೇಳುವ ಹೇಳಿಕೆಗಳನ್ನು ನಾವಷ್ಟು ನೋಡುವುದಿಲ್ಲ. ಆದರೆ ಮನುಷ್ಯನ ಕುರಿತು ವರ್ಣನೆ ಮಾಡುವಾಗ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದರೆ, ನಾನು ಆತ್ಮ ಆಗಿದ್ದೇನೆ ಅಂತ ಹೇಳ್ತದೆ. ದೇವರ ಮನುಷ್ಯನನ್ನುಂಟು ಮಾಡಿದಾಗಲೂ ಕೂಡ ದೇವರ ವಾಕ್ಯ ಹೇಳುವಂಥ ಅಮೂಲ್ಯವಾದಂಥ ಒಂದು ಸತ್ಯ. ವೆನ್ ಗಾಡ್ ಕ್ರಿಯೇಟೆಡ್ ಮ್ಯಾನ್, ದ ಬೈಬಲ್ ಸೇಸ್ He became a living soul. He became a living soul. So, instead of trying to understand that I have a soul, the Bible says the man became a living soul. That means, I have a body, I have a spirit, but the soul is me. Atma embudagi heluvaga, that is me. Naan agiddene. Naanu andre yaru? Who am I?
ನೋಡ್ರಿ, ನಾವು ಕೊರಿಂಥದವರಿಗೆ ಬರೆದಂಥ ಪತ್ರವನ್ನು ತೆಗೆದು ನೋಡುವಾಗ 15ನೇ ಅಧ್ಯಾಯ ಬಹಳ ಗಂಭೀರವಾದಂಥ ಒಂದು ಸತ್ಯ ಅಲ್ಲಿ ನಾವು ಅದನ್ನು ನಮ್ಮ ವಿವೇಚನೆಗೆ ನಾವು ತಕ್ಕೊಂಡು ಬರ್ಬೋದು. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರ 15ನೇ ಅಧ್ಯಾಯ, ಭಕ್ತನಾದಂಥ ಪೌಲನು ಬಹಳ ಗಂಭೀರವಾಗಿ ಈ ಒಂದು ವಿಷಯದ ಬಗ್ಗೆ ಉದ್ಗಾರವೆತ್ತುತ್ತಾ ಇದ್ದಾನೆ. 1 ಕೊರಿಂಥ 15:51-54 ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೇ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಆಂಗ್ಲ ಭಾಷೆಯಲ್ಲಿ ನಾವು ಅದನ್ನು ಓದೋಣ. ಬಿಹೋಲ್ಡ್ ಐ ಶೋ ಯು ಎ ಮಿಸ್ಟರಿ, ವಿ ಶಾಲ್ ನಾಟ್ ಆಲ್ ಅಸ್ಲೀಪ್ ಬಟ್ ವಿ ಶಾಲ್ ಬಿ ಚೇಂಜ್ ಇನ್ ಎ ಮೊಮೆಂಟ್ ಇನ್ ದ ಟ್ವಿಂಕ್ಲಿಂಗ್ ಆಫ್ ಎನ್ ಐ ಅಟ್ ದ ಲಾಸ್ಟ್ ಟ್ರಂಪ್ ಫಾರ್ ದ ಟ್ರಂಪೆಟ್ ಶಾಲ್ ಸೌಂಡ್ ಅಂಡ್ ದ ಡೆಡ್ ಶಾಲ್ ಬಿ ರೇಸ್ಡ್ ಇನ್ಕರಪ್ಟಿಬಲ್ ಅಂಡ್ ವಿ ಶಾಲ್ ಬಿ ಚೇಂಜ್ಡ್ ಫಾರ್ ದಿಸ್ ಕರಪ್ಟಿಬಲ್ ಮಸ್ಟ್ ಪುಟ್ ಆನ್ ಇನ್ಕರಪ್ಟಿಬಲ್ ಅಂಡ್ ದಿಸ್ ಮಾರ್ಟಲ್ ಮಸ್ಟ್ ಪುಟ್ ಆನ್ ಇಮ್ಮೋರ್ಟ್ಯಾಲಿಟಿ ಸೋ ವೆನ್ ದಿಸ್ ಕರಪ್ಟಿಬಲ್ ಶಾಲ್ ಹ್ಯಾವ್ ಪುಟ್ ಆನ್ ಇನ್ಕರಪ್ಷನ್ ಅಂಡ್ ದಿಸ್ ಮಾರ್ಟಲ್ ಶಾಲ್ ಹ್ಯಾವ್ ಪುಟ್ ಆನ್ ಇಮ್ಮೋರ್ಟ್ಯಾಲಿಟಿ ದೆನ್ ಶಾಲ್ ಹಿ ಬ್ರಾಟ್ ಟು ಪಾಸ್ ದ ಸೇಯಿಂಗ್ ದಟ್ ಈಸ್ ರಿಟನ್ ಡೆತ್ ಈಸ್ ಸ್ವಾಲೋಡ್ ಅಪ್ ಇನ್ ವಿಕ್ಟರಿ. ನಾವು ಕೀಪಿಂಗ್ ದಿಸ್ ವರ್ಸ್ ಬಿಫೋರ್ ಅಸ್, ನಾವು ಲೆಟ್ಸ್ ಆಸ್ಕ್ ಎ ಫ್ಯೂ ಥಿಂಗ್ಸ್. ನಾವು ವಾಟ್ ಆರ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸೋಲ್? ಆತ್ಮ ಎಂಬುದಾಗಿ ಹೇಳುವಾಗ ಅದರ ಒಂದು ಪ್ರಾಮುಖ್ಯವಾದ ಒಂದು ಲಕ್ಷಣ ಅಥವಾ ಲಕ್ಷಣಗಳು ಏನಾಗಿದೆ? ಯುನೋ, ಆಸ್ ವಿ ಲುಕ್ ಇನ್ ಟು ದ ಯುನೋ ದ ವೇರಿಯಸ್ ಡಿಸ್ಕವರೀಸ್ ಆಫ್ ಮ್ಯಾನ್ ಆ್ಯಂಡ್ ಆಲ್ಸೋ ದ ವೇರಿಯಸ್ ಸ್ಟಡೀಸ್ ದ ಥಿಯಲಾಜಿಯನ್ಸ್ ಹ್ಯಾವ್ ಡನ್ ಫ್ರಮ್ ದ ಬೈಬಲ್, ಯು ನೋ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಕಮ್ಸ್ ಟು ಅವರ್ ಮೈಂಡ್. ನಾವು ದ್ಯಾಟ್ಸ್ ಎಕ್ಸಾಕ್ಟ್ಲಿ ದ ಸ್ಟಡಿ ಆಫ್ ಮ್ಯಾನ್ ಆ್ಯಂಡ್ ಹಿಸ್ ಸೋಲ್ ಆ್ಯಂಡ್ ಹಿಸ್ ಸ್ಪಿರಿಟ್ ಆ್ಯಂಡ್ ಹಿಸ್ ಬಾಡಿ. ಸೊ ದೀಸ್ ಡೇಸ್ ವಿ ಆರ್ ಎಕ್ಸಾಮಿನಿಂಗ್ ದ್ಯಾಟ್. ಈ ದಿವಸಗಳಲ್ಲಿ ನಾವು ಇದರ ಪರೀಕ್ಷೆ ನಾವು ಮಾಡುತ್ತಾ ಇದ್ದೇವೆ. ನನ್ನ ಪ್ರಿಯರ, ಮುಂದಿನ ವಾರದಲ್ಲಿ ಇದರ ಸಮಗ್ರವಾದ ಇನ್ನಷ್ಟು ವಿವರಣೆಗಳನ್ನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಅಲ್ಲಿಯವರೆಗೆ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಮನುಷ್ಯನ ಕುರಿತು, ಮನುಷ್ಯನ ಆತ್ಮದ ಕುರಿತು ನಾವು ಗಹನೀಯವಾದಂಥ ಆಲೋಚನೆಗಳಲ್ಲಿ ನಿರತರಾಗಿದ್ದೇವೆ. ನೀ ನಮಗೆ ಕೊಟ್ಟಂಥ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳ ನಾವು ಹೆಜ್ಜೆ ಹೆಜ್ಜೆಯಾಗಿ ಕಲಿಯುತ್ತಿರುವಾಗ ನಿನ್ನ ಅಪಾರವಾದ ಕೃಪೆ ನೀ ನಮಗೆ ಕೊಡು ಎಂದು ಪ್ರಾರ್ಥಿಸುತ್ತೇವೆ. ನಿನ್ನ ವಾಕ್ಯವನ್ನು ಕಲಿಯುವುದು ಮಾತ್ರ ಅಲ್ಲ, ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ನಂಬುವುದು ಮಾತ್ರವಲ್ಲ, ಅದನ್ನು ಪ್ರತಿಪಾದಿಸಿ ನಿನಗಾಗಿ ನಾವು ಜೀವಿಸುವಂತೆ ಕೃಪೆ ಮಾಡು. ಈ ವಾಕ್ಯ ಭಾಗಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರಿಯ ವೀಕ್ಷಕರನ್ನು ಕರುಣಿಸು. ದೇವರು ನಮ್ಮನ್ನು ಯಾಕೆ ಉಂಟು ಮಾಡಿದ? ದೇವರು ನಮ್ಮ ಜೀವನದಲ್ಲಿ ಏನು ಉದ್ದೇಶ ಇಟ್ಟಿದ್ದಾನೆ?
ಯಾವುದೇ ಒಬ್ಬ ಮಾಲಕನ ಒಂದು ವಸ್ತುವನ್ನು ಆತನು ಸಿದ್ಧಪಡಿಸುವಾಗ ಒಂದು ಉದ್ದೇಶ ಉಳ್ಳವನಾಗಿ ಮಾಡ್ತಾನೆ. ಆದ್ದರಿಂದ ಈ ಸತ್ಯಗಳನ್ನು ನಾವು ಸರಿಯಾಗಿ ಗ್ರಹಿಸಿಕೊಂಡು ನಿನ್ನ ಉದ್ದೇಶವನ್ನು ತಿಳಿದುಕೊಂಡು ನಿನ್ನ ಉದ್ದೇಶಕ್ಕಾಗಿ ಜೀವಿಸುವಂಥ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆಮೆನ್.